ಇಂದು ಬೆಳಗ್ಗೆ ಬಹಳ ಅದ್ದೂರಿಯಿಂದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ವಿವಾಹ ಮಹೋತ್ಸವವು ನಡೆಯಿತು. ಕನ್ನಡದ ಟಾಪ್ ನಟರಾದ ಶಿವಣ್ಣ, ಸುದೀಪ್ ರವರು ಮತ್ತು ಪುನೀತ್ ರಾಜ್ಕುಮಾರ್ ರವರು ಸೇರಿದಂತೆ ಹಲವು ನಟ ನಟಿಯರು ಮದುವೆಗೆ ಬಂದು ಶುಭವನ್ನ ಹಾರೈಸಿದ್ದಾರೆ. ಆದರೆ ಪ್ರತಿಯೊಬ್ಬರೂ ಕೂಡ ಕೇಳುತ್ತಿರುವುದು ಒಂದೇ ಒಂದು ಪ್ರಶ್ನೆ ಏನೆಂದ್ರೆ, ಧ್ರುವ ಸರ್ಜಾ ರವರಿಗೆ ಸಿಕ್ಕಾಪಟ್ಟೆ ಕ್ಲೋಸ್ ಇರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಯಾಕೆ ಮದುವೆಯಲ್ಲಿ ಕಾಣಿಸಿಕೊಂಡಿಲ್ಲ ಎಂದು. ಡಿ ಬಾಸ್ ರವರು ಬರದೇ ಇರುವ ಕಾರಣ ವಿತ್ ಪ್ರೂಫ್ ವಿಡಿಯೋ ಸಮೇತ ನಾವು ನಿಮಗೆ ತೋರಿಸ್ತೀವಿ. ಅದಕ್ಕೂ ಮುನ್ನ ನೀವು ಕೂಡ ಡಿ ಬಾಸ್ ಮತ್ತು ಧ್ರುವ ಸರ್ಜಾ ರವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಇವರು ತಮ್ಮ ಬಾಲ್ಯದ ಗೆಳತಿ ಪ್ರೇರಣಾರನ್ನು ಒಂದು ವರ್ಷದ ಹಿಂದೆಯೇ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದರು. ಅದಕ್ಕೂ ಸಹ ಖುದ್ದು ದರ್ಶನ್ ರವರೇ ಭಾಗವಹಿಸಿ ಧ್ರುವ ಸರ್ಜಾ ರವರಿಗೆ ಶುಭವನ್ನ ಕೋರಿದ್ರು. ಮತ್ತು ದರ್ಶನ್ ರವರು ಅರ್ಜುನ್ ಸರ್ಜಾ ರವರ ಫ್ಯಾಮಿಲಿಗೆ ಸಿಕ್ಕಾಪಟ್ಟೆ ಕ್ಲೋಸ್. ಅದಕ್ಕಾಗಿಯೇ ಅರ್ಜುನ್ ಸರ್ಜಾ ರವರ ಮಗಳಾದ ಐಶ್ವರ್ಯ ಸರ್ಜಾ ರವರ ಪ್ರೇಮ ಬರಹ ಸಿನಿಮಾದಲ್ಲೂ ಕೂಡ ಯಾವುದೇ ಸಂಭಾವನೆ ಪಡೆಯದೆ ಫ್ರೀಯಾಗಿ ಕಾಣಿಸಿಕೊಂಡಿದ್ದರು. ಇಷ್ಟು ಕ್ಲೋಸ್ ಇದ್ದರೂ ಸಹ ದಾರಿಗೆ ದರ್ಶನ್ ರವರು ಬರಲಿಲ್ಲ. ಇದಕ್ಕೆ ಕಾರಣ ಕಿಚ್ಚ ಸುದೀಪ್ ರವರು ಮದುವೆಗೆ ಬಂದಿರುವುದು ಎಂದು ಹಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ನಿಜವಾದ ಕಾರಣವೇನೆಂದ್ರೆ, ದರ್ಶನ್ ರವರು ಇಂದು ತಮ್ಮ ಅಭಿಮಾನಿಯೊಬ್ಬರ ಮದುವೆಗೆ ಮೈಸೂರಿಗೆ ತೆರಳಿದ್ದರು. ಅದಕ್ಕಾಗಿ ದಾರಿಗೆ ಬರದ ದರ್ಶನ್ ರವರು ಇಂದು ರಾತ್ರಿ ಆರತಕ್ಷತೆಗೆ ಬರಲಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದ ವಿಷಯ. ನಿಮ್ಮ ಪ್ರಕಾರ ಇಂದು ರಾತ್ರಿ ದರ್ಶನ್ ರವರು ಆರತಕ್ಷತೆಗೆ ಬರುತ್ತಾರಾ, ಯಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.